ನಮಸ್ಕಾರ. ಇವತ್ತು ಧಮ್ಮಪದದ ಜೋಡಿ ವಗ್ಗದಲ್ಲಿ ಏನು ಸಾಲುಗಳಿದೆ ಅಂತ ನೋಡೋಣ. ನನ್ನನ್ನು ಬೈದ, ನನ್ನನ್ನು ಬಡಿದ, ನನ್ನನ್ನು ಸೋಲಿಸಿದ, ನನ್ನದನ್ನು ಕಿತ್ತುಕೊಂಡ ಎಂದು ಕೊರಗುವವರ ವೈರ ಶಾಂತವಾಗದು. ನನ್ನನ್ನು ಬೈದ, ನನ್ನನ್ನು ಬಡಿದ, ನನ್ನನ್ನು ಸೋಲಿಸಿದ, ನನ್ನದನ್ನು ಕಿತ್ತುಕೊಂಡ ಎಂದು ಕೊರಗದವರ ವೈರ ಶಾಂತವಾಗುವುದು. ಇಲ್ಲಿ ಯಾವಾಗಲೂ ವೈರದಿಂದ ವೈರಗಳು ಶಾಂತವಾಗುವುದಿಲ್ಲ, ಅವೈರದಿಂದ ಶಾಂತವಾಗುವುದು. ಇದು ಸನಾತನ ಧರ್ಮ. ಒಂದಲ್ಲ ಒಂದು ದಿನ ತಾವು ಸಾವಿನ ವಶವಾಗುವು ಎನ್ನುವುದನ್ನು ಮರೆತವರು ಇರುತ್ತಾರೆ. ಆದರೆ ಯಾರು ಇದನ್ನು ಅರಿತಿರುತ್ತಾರೋ ಅವರು ತಮ್ಮ ಕಲಹಗಳನ್ನು ಪರಿಹರಿಸಿಕೊಳ್ಳುತ್ತಾರೆ. ಇದು ಸಹಜವಾಗಿ ನಾವು ಗೆಲ್ಲೋದ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ, ಸೋಲೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ನಾವು ಸತ್ಯಮೇವ ಜಯತೆ ಮಂತ್ರದ ವಿವರಣೆ ನೋಡಬೇಕಾದ್ರೆ ಇದು ಕುರಿತು ಮಾತಾಡಿದ್ವಿ. ಧೀರ ಅಂದರೆ ಯಾರು ಅಂತ. ಯಾವಾಗ ನಾವು ನಮ್ಮ ಅಹಂಕಾರವನ್ನು ಮೀರಬೇಕಾಗತ್ತೋ ಆಗ ಸೋಲಬೇಕಾಗತ್ತೆ. ನನ್ನ ಒಳಗಿನ ಬೆಂಕಿಯನ್ನು, ಅಜ್ಞಾನದ ಕಿಚ್ಚನ್ನು ಆರಿಸ್ಬೇಕು ಅಂದರೆ ಅದಕ್ಕೆ ನಾವು ಸೋಲಬೇಕು. ಸೋಲಿಲ್ಲ ಅಂದರೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಸೋಲು ತುಂಬ ಮುಖ್ಯ ಮನುಷ್ಯನಿಗೆ. ನಮ್ಗೆ ಯಾಕೆ ಸೋಲೋದಕ್ಕಾಗಲ್ಲ ಅಂದರೆ ನನ್ನ ಅಹಂಕಾರದಿಂದ ಸೋಲೋದಕ್ಕಾಗಲ್ಲ. ನಾ ಸೋತ್ರೆ, ಹಾಗಾದರೆ, ಹೀಗಾದರೆ, ನನಗೆ ನಷ್ಟ ಆಗೋದ್ರೆ, ನನಗೆ ಅನಾಹುತ ಆಗೋದ್ರೆ, ಈ ರೀತಿ ಹಲವು ಬಗೆಯ ಪ್ರೋಸ್ ಅಂಡ್ ಕಾನ್ಸ್ನ ನಾವು ಯೋಚನೆ ಮಾಡೋದ್ರಿಂದ ನಾವು ಗೆಲುವಿನ ಕಡೆಗೇ ಹೆಚ್ಚು ನಿಗಾ ಕೊಡ್ತೀವಿ. ಮತ್ತು ನಮ್ಮ ಪ್ರಕಾರ ಯಾವುದು ಗೆಲುವೋ ಯಾವುದು ಗೆಲುವೋ ನಾವೇ ಡಿಫೈನ್ ಮಾಡ್ಕೊಳ್ತಾ ಹೋಗ್ತೀವಿ. ನಿಜವಾದ ಸೋಲು ಗೆಲುವು ಪ್ರತಿ ಕ್ಷಣವೂ ಒಂದಲ್ಲ ಒಂದು ರೀತಿ ಬದಲಾಗ್ತಾ ಹೋಗ್ತಿರುತ್ತೆ. ಈ ಸೋಲು ಗೆಲುವಿನ ಹಿಂದೆ ನಮ್ಮ ಅಜ್ಞಾನ ಸೇರಿಕೊಂಡಾಗ ನಮ್ಮ ಜೀವನವೇ ಒಂದು ರೀತಿ ಕ್ಲಿಷ್ಟವಾಗ್ತಾ ಹೋಗುತ್ತೆ. ನಾವು ಸೋಲಿಗೆ ಭಯ ಪಡ್ತೀವಿ, ಗೆಲ್ಲಲೇಬೇಕು ಅನ್ಕೋತೀವಿ. ಅದ್ರ ಜೊತೆಗೆ ಮತ್ತೊಬ್ಬ ಗೆದ್ದಾಗ ಅಸೂಯೆ ಪಡ್ತೀವಿ, ಮತ್ತೊಬ್ಬ ಸೋತಾಗ ನಮಗೆ ಖುಷಿಯಾಗತ್ತೆ, ನನ್ನ ಸೋಲಿಗೆ ದುಃಖ ಆಗತ್ತೆ, ನನ್ನ ಗೆಲುವಿಗೆ ನನಗೆ ಅಹಂಕಾರ ಮೂಡುತ್ತೆ. ಇದು ಪ್ರತಿ ಬಾರಿ ನಾವು ಸೋಲ್ತಿರ್ತೀವಿ ಅಂತ ಹೇಳೋಕ್ಕಾಗಲ್ಲ, ಪ್ರತಿ ಬಾರಿ ಗೆಲ್ತಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಈ ಸೋಲು ಗೆಲುವುಗಳು ಪ್ರತಿ ದಿನದ ಪ್ರತಿ ಒಂದು ಘಟನೆಯ ಪ್ರತಿಯೊಂದು ಜೀವನದ ಘಟ್ಟದಲ್ಲಿ ಸೋಲು ಗೆಲುವು ಮನುಷ್ಯನಿಗೆ ಪ್ರತಿ ಬಾರಿ ಬರ್ತಿರುತ್ತೆ. ಈ ಯಾವಾಗ ನಾವು ಸೋಲು ಗಂಟ್ಕೊಳ್ತೀವಿ ಅಥವಾ ರಿಸಲ್ಟ್ ಗಂಟ್ಕೋತೀವಿ ಆಗ ನಾವು ಒಂದು ರೀತಿ ತಳಮಳಕ್ಕೆ ಒಳಗಾಗ್ತೀವಿ. ಗುಂಡಪ್ಪ ಅದೇ ಅನ್ನೋದು, ಜಟ್ಟಿ ಕಾಳಗದಿ ಗೆಲ್ಲದಡೆ ಗರಡಿಯ ಸಾವು ಪಟ್ಟುಗಳೆಲ್ಲ ವಿಫಲವೆನ್ನುವೆಯೇ, ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ, ಗಟ್ಟಿ ತನ್ನ ಗರಡಿ ಫಲ ಮಂಕುತಿಮ್ಮ ಅಂತ ಹೇಳ್ತಾರೆ. ಒಬ್ಬ ಜಟ್ಟಿ ಕಾಳಗದಲ್ಲಿ ಕುಸ್ತಿನಲ್ಲಿ ಸೋತೋಗ್ಬಿಟ್ಟಂದ ತಕ್ಷಣ ಅವನು ಗರಡಿನಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆಲ್ಲ ವ್ಯರ್ಥ ಅಂದ್ಕೊಂಡಿದ್ಯಾ, ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ, ಅವನ ಮೈಕಟ್ಟು ಮುಟ್ಟು ನೋಡು ಎಷ್ಟು ಗಟ್ಟುಮುಟ್ಟಾಗಿದ್ದಾನೆ, ಗಟ್ಟಿ ತನ್ನ ಗರಡಿ ಫಲ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ. ಗರಡಿಗೆ ಹೋಗೋದು ನಾನು ಸದೃಢನಾಗೋದಕ್ಕೆ ಹೊರತು ಬರೀ ಪಂದ್ಯದಲ್ಲಿ ಗೆಲ್ಲೋದಕ್ಕೆ ಮಾತ್ರ ಅಲ್ಲ, ಅದು ಕೂಡ ಒಂದು ಅಚೀವ್ಮೆಂಟ್. ಆದರೆ ಇದು ಕೂಡ ಒಂದು ರೀತಿ ಅಚೀವ್ಮೆಂಟು. ಈ ಗರಡಿಲಿ ನಾನು ಜೀವನ ಎನ್ನುವ ಗರಡಿಯಲ್ಲಿ ಪ್ರತಿ ದಿನವೂ ಒಂದಲ್ಲ ಒಂದು ರೀತಿ ಕುಸ್ತಿ ಮಾಡ್ತಾನೆ ಇರ್ತೀನಿ. ನನ್ನ ಜೊತೆಗೂ ಕುಸ್ತಿ ಮಾಡ್ತಿರ್ತೀನಿ, ಪ್ರಪಂಚದ ಜೊತೆಗೂ ಕುಸ್ತಿ ಮಾಡ್ತಿರ್ತೀನಿ. ಇದರಲ್ಲಿ ನನ್ನ ಮೈ ಗಟ್ಟಿಯಾಗತ್ತಲ್ಲ, ಅದೇ ಲಾಭ ಅಂತ ಗುಂಡಪ್ಪ ಹೇಳ್ತಾರೆ. ಆಟದೋಟವೇ ಲಾಭ ಮಂಕುತಿಮ್ಮ ಅಂತ. ನಾವು ಯಾವಾಗ ಈ ಆಟದಲ್ಲಿ ಓಡ್ತೀವಿ ಅದನ್ನೇ ಎಂಜಾಯ್ ಮಾಡ್ತೀವಾಗ ಸೋಲು ಗೆಲುವು ನಮಗೆ ಮುಖ್ಯ ಆಗಲ್ಲ. ಪ್ರತಿ ಬಾರಿ ಸೋತಾಗ ನಾನು ಹೇಗೆ ಮತ್ತೊಮ್ಮೆ ಗೆಲ್ಲುವುದು, ನನ್ನ ನಾನು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತೀನಿ ಹೊರತು ಸೋತೋದೆ ಅಂತ ಕೊರಗೋದಿಲ್ಲ. ಮತ್ತು ಪ್ರತಿ ಸಲ ಗೆದ್ದಾಗ ಮನುಷ್ಯನಿಗೆ ಖುಷಿಯಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಂದು ಸಲ ನಾವು ಗೆದ್ದಾಗ ಮತ್ತೊಮ್ಮೆಯೂ ಗೆಲ್ಲಬೇಕು ಅನ್ನೋ ಸವಾಲು ಇದ್ದೇ ಇರುತ್ತೆ. ಒಂದು ಸಲ ಗೆದ್ದೋ ಪದೇ ಪದೇ ಅನಾಯಾಸ ಗೆಲ್ತಾನೆ ಅಂತ ಹೇಳೋಕ್ಕಾಗಲ್ಲ. ಹೆಚ್ಚು ಭಯ ಜಾಸ್ತಿ, ಯಾಕೆಂದರೆ ಪದೇ ಪದೇ ಗೆಲ್ಲಬೇಕಿರುತ್ತವನು. ಒಂದು ಸಲ ಗೆದ್ದ ಮತ್ತೆ ಅವಾಗ ಸುತ್ತಮುತ್ತಿರೋರಿಗೆ ಮತ್ತು ತನಗೆ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದ್ಸಲ ಅವ್ನು ಗೆಲ್ಲಲೇಬೇಕು. ಅವಾಗ ಸೋಲೋವಾಗ 10 ಜನ ನೋಡ್ತಾ ಇದ್ದರೆ ಗೆದ್ದಾಗ ನಮ್ಮನ್ನ 100 ಜನ ನೋಡ್ತಾ ಇರ್ತಾರೆ. ಆಗ ತನಗೋಸ್ಕರ ಅಲ್ಲದೆ ಎಲ್ಲರ ಮುಂದೆ ಅವಮಾನ ಆಗಬಾರ್ದು ಅಂತ ನಾವು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾಯಿರ್ತೀವಿ. ಆಗ ಗೆಲುವು ಮೊದಲ ಬಾರಿ ಗೆಲ್ಲೋವಾಗ ನಮಗೆ ಎಲ್ಲ ಶ್ರಮ ಹಾಕಬೇಕು, ಮತ್ತೊಂದು ಝೀಲ್ ಇರುತ್ತೆ ಅಂತಿರುತ್ತೆ. ಎರಡನೇ ಬಾರಿಗೆ ಅದು ಸ್ಟ್ರೆಸ್ ಆಗಕ್ಕೆ ಶುರು ಆಗುತ್ತೆ ಎರಡನೇ ಸಲಕ್ಕೆ. ಯಾಕೆಂದರೆ ನಮಗೆ ಗೆಲ್ಲಲೇಬೇಕು ಅನ್ನೋ ಹಠ ಬಂದುಬಿಡುತ್ತೆ, ಛಲ ಬಂದುಬಿಡುತ್ತೆ, ಗೆದ್ದಿಲ್ಲ ಅಂದರೆ ನಂಗೆ ಅವಮಾನ ಆಗುತ್ತೆ ಅನಿಸುತ್ತೆ. ಹೀಗೆ ಸೋಲು ಗೆಲುವು ನಮಗೆ ಒಂದಲ್ಲ ಒಂದು ರೀತಿ ಕಾಡ್ತಾನೆ ಇರುತ್ತೆ, ಬರೀ ಸೋಲು ಮಾತ್ರ ನಮಗೆ ಕಾಡ್ತಿರೋದಿಲ್ಲ. ಇದು ಕೆರಿಯರ್ ವಿಷಯಕ್ಕಾಗಿರ್ಬೋದು, ಸಮಾಜಕ್ಕಾಗಿರ್ಬೋದು, ಸಂಬಂಧಗಳಲ್ಲೂ ಅಷ್ಟೇ. ಒಂದು ಸಲ ನಾ ಸೋತೋದ್ರೆ ಮತ್ತೆ ಸೋಲ್ಬೇಕಾಗತ್ತಲ್ಲ, ನನ್ನ ಸೋಲಿಸ್ಬಿಟ್ನಲ್ಲ ಅಂತ ನಮಗೆ ಹಗೆತನ ಜಾಸ್ತಿ ಆಗ್ತಾ ಹೋಗುತ್ತೆ. ಸೋಲು ಮತ್ತು ಗೆಲುವು ಆಗಾಗ ಬರ್ತಿರುತ್ತೆ. ಒಮ್ಮೆ ಸೋಲ್ತೀವಿ ಮತ್ತೊಮ್ಮೆ ಗೆಲ್ತೀವಿ ಅಂತ ನಮ್ಗೆ ಯಾವಾಗ ಅನಿಸುತ್ತೆ ಆಗ ನಮಗೆ ಇನ್ನೊಬ್ಬ ಬೈದ, ಇನ್ನೊಬ್ಬ ನನಗೆ ಹಾಗಂದ ಅಂತ ನಾವು ಯೋಚನೆ ಮಾಡಲ್ಲ. ಮತ್ತು ಪ್ರತಿ ಸಲ ನಮ್ಗೆ ಇನ್ನೊಬ್ಬ ಬೈದಿದ್ದ ಬಗ್ಗೆ ಯೋಚನೆ ಬೇಜಾರು ಪಡ್ಕೋತೀವಿ, ಮತ್ತು ಕೋಪ ಬರುತ್ತೆ. ನಾವು ಎಷ್ಟು ಜನಕ್ಕೆ ಬೈತೀವಿ ಅಂತ ನಾವು ಯೋಚನೆ ಮಾಡಲ್ಲ.
ನಮಗೆ ಇನ್ನೊಬ್ಬ ಬೈದಾಗ ಎಷ್ಟು ಕೋಪ ಬರುತ್ತೋ ಹಾಗೆ ನನಗೆ ಇನ್ನೊಬ್ಬ ಬೈದಲ್ಲೂ ನಾನು ಇನ್ನೊಬ್ಬ ಬೈದಲ್ಲೂ ಅವನಿಗೂ ಕೋಪ ಬರುತ್ತೆ. ನಾನು ಬೈದೆ ನಡ್ಕೊಳ್ಳೋದು ಹೇಗೆ, ನಾನು ಕೋಪ ಮಾಡ್ಕೊಳ್ಳದೆ ನಡ್ಕೊಳ್ಳೋದು ಹೇಗೆ? ಹೀಗೆ ಅಲೆಕ್ಸಾಂಡರು ಪುರುನ ಯುದ್ಧದಲ್ಲಿ ಸೋಲಿಸ್ಬಿಡ್ತಾನೆ. ಆ ಪುರುನ ಕರ್ಕೊಂಡು ಬರ್ತಾರೆ, ರಾಜನ್ನ ನಿನಗೆ ಹೇಗೆ ಟ್ರೀಟ್ ಮಾಡ್ಬೇಕು ಹೇಳು ಅಂತ ಕೇಳ್ತಾನೆ. ಆಗ ರಾಜ ತುಂಬ ಚೆನ್ನಾಗಿ ಹೇಳ್ತಾನೆ, ಇನ್ ಕೇಸ್ ನೀನು ಸೋತಿದ್ದು ನಾನು ಈ ಪ್ರಶ್ನೆ ಕೇಳಿದರೆ ನಿನಗೆ ಹೇಗೆ ಟ್ರೀಟ್ಮೆಂಟ್ ಬೇಕು ನಿಂಗೆ ಅನ್ನಿಸ್ತಿತ್ತೋ ಆ ರೀತಿ ನನ್ನ ನೋಡ್ಕೋ ಅಂತ ಹೇಳ್ತಾನೆ. ಬಹುಶಃ ನೀನು ಸೋತಿದ್ರೆ ನಾನಿನ್ನ ಹೇಗೆ ನೋಡ್ಕೋಬೇಕು ಅಂತ ಅಪೇಕ್ಷೆ ಪಡ್ತಿದ್ನೋ ಆ ರೀತಿ ನೀನನ್ನು ನೋಡ್ಕೋ ಅಂತ ರಾಜ ಹೇಳ್ತಾನೆ. ಅಂದರೆ ಇದನ್ನು ನಾವು ಎಂಪತಿ ಅಂತಾರೆ ಇಂಗ್ಲೀಷಲ್ಲಿ, ಸಿಂಪತಿಗಿಂತ ಎಂಪತಿ ಮುಖ್ಯ. ಅಂದರೆ ಅವನ ಜಾಗದಲ್ಲೇ ನಿಂತು ನೋಡುವುದು, ನಾನು ಎಷ್ಟು ಅದನ್ನು ರೂಢಿಸ್ಕೊಳ್ತೀನಿ ಅಷ್ಟು ನನ್ನ ಜೀವನ ನನ್ನ ಪರಿಸರ ಎಲ್ಲವೂ ಹಸನಾಗ್ತಾ ಹೋಗುತ್ತೆ. ಇದು ಹೇಳೋದಕ್ಕೆ ಸುಲಭ, ಯಾಕೆಂದರೆ ಹೇಳೋ ಸುಲಭ, ನಾನು ಸೋಲ್ಬೇಕಿರೋದು ನಾನು ಅಂತ ಅನಿಸುತ್ತೆ. ಒಂದಿನ ಎರಡು ದಿನ ಕಷ್ಟ ಆಗುತ್ತೆ, ಕೇಳೋದಕ್ಕೆ ಪ್ರಾಕ್ಟಿಕಲ್ ಅಲ್ಲ ಅನಿಸುತ್ತೆ. ಐ ಫಾರ್ ಅನ್ ಐ ಮೇಕ್ ದ ಹೋಲ್ ವರ್ಲ್ಡ್ ಬ್ಲೈಂಡ್ ಅಂತ ಗಾಂಧೀಜಿ ಅದಕ್ಕೆ ಹೇಳಿದ್ದು. ಯೇಸು ಕೂಡ ಒಂದು ಕಪಾಲ ಹೊಡೆದ ಇನ್ನೊಂದು ಕಪಾಲ ತೋರಿಸು ಅಂತ ಹೇಳ್ತಾನೆ. ನಾವು ಹೆದೆಂಗೆ ಸಾಧ್ಯ, ಅವನು ಹೊಡೆತ ಹೋಗ್ಬಿಡ್ತಾನೆ, ಪ್ರಾಣ ಹೋಗೋರ್ಗೂ ಬಿಡಬೇಕಂತ ನಾವು ಕೇಳ್ತೀವಿ. ಆದರೆ ನಾವು ಫಸ್ಟು ಒಂದು ಕೆನ್ನೆ ಕೊಟ್ಟು ನೋಡಬೇಕು, ನಾವು ಅದನ್ನು ಮಾಡೋದಿಲ್ಲ, ಇನ್ನೊಂದು ಕೆನ್ನೆ ಹೊಡೆಸ್ಕೋಬೇಕನ್ನೋ ಭಯದಲ್ಲೇ ನಾವು ಇರ್ತೀವಿ. ಇಂಪ್ರಾಕ್ಟಿಕಲ್ ಅಂತ ನಮ್ಗೆ ಅನ್ನಿಸ್ತಾ ಹೋಗುತ್ತೆ. ಆದರೆ ಪ್ರಪಂಚ ಇವತ್ತು ನಮಗೆ ಜ್ಞಾಪಕ ಅಂಗುಲಿ ಮಾಲ ಜ್ಞಾಪಕ ಇರೋದು ಬುದ್ಧನಿಂದ ಪರಿವರ್ತನೆ ಆದ ಅಂತ. ಅದರ್ವೈಸ್ ನಮಗೆ ಅಂಗುಲಿ ಮಾಲ ನಮಗೆ ನೆನಪೇ ಇರ್ತಿರಲಿಲ್ಲ. ನಮಗೆ ಇವತ್ತು ಚಾರ್ಲಿ ಚಾಪ್ಲಿನೂ ಬದುಕ್ದ, ಅದೇ ಕಾಲಘಟ್ಟದಲ್ಲಿ ಹಿಟ್ಲರ್ ಕೂಡ ಬದುಕ್ದ. ನಾವು ಯಾರನ್ನ ಹೇಗೆ ನೆನಪಿಸ್ಕೋತೀವಿ ನಮ್ಗೆ ತುಂಬ ಚೆನ್ನಾಗಿ ಇಡೀ ಸಮಾಜಕ್ಕೆ ಗೊತ್ತಿದೆ. ಹಿಂಸೆ, ಕ್ರೌರ್ಯ, ಗೆಲುವು, ಅಹಂಕಾರ ಇದರ ಹಿಂದೆಯೇ ಹೋಗಿ 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 ಪ್ರಪಂಚ ಹಾಗೆ ಇರೋವಾಗ ಅದ್ರ ಮಧ್ಯೆ ಒಬ್ಬ ಶಾಂತಿ, ನೆಮ್ಮದಿ, ಸೋಲಿನ ಬಗ್ಗೆ ಮಾತಾಡ್ತೇನೆ ಅಂತಂದರೆ ಅದು ಇಂಪ್ರಾಕ್ಟಿಕಲ್ ಅಂತ ಅನಿಸುತ್ತೆ. ಖಂಡಿತ ಅದನ್ನು ತಿರಸ್ಕರಿಸ್ಬೇಕು ಅನಿಸುತ್ತೆ. ಆದರೆ ನಿಜವಾಗ್ಲೂ ನೋಡಿದ್ರೆ ಪ್ರತಿಯೊಬ್ಬ ಮನುಷ್ಯ ಯಾರು ಆ ರೀತಿ ಬದುಕಿದ್ದಾನೋ ಅವನು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೇ ಉಳಿದಿದ್ದಾನೆ. ಅವನೆಲ್ಲರೂ ಮಾದರಿಯಾಗಿ ಪಡ್ಕೊಳ್ತಿದ್ದೀವಿ, ಅದಕ್ಕೆರಡು ಸಂಶಯನೇ ಇಲ್ಲ. ಹಾಗೆ ಕೇಳೋದು ಕಷ್ಟ, ಇದು ಕಷ್ಟ, ಆದರೆ ಸ್ವಲ್ಪ ಅಳವಡಿಸ್ಕೊಳ್ಳುವಲ್ಲೂ ಕಷ್ಟ ಆಗುತ್ತೆ. ಯಾಕಂದರೆ ಇಷ್ಟು ದಿನ ನಾವು ಆ ರೀತಿ ಬಂದಿರೋದಿಲ್ಲ. ನಾವು ಗೆದ್ಕೊಂಡು ಬಂದ ಅಭ್ಯಾಸ ಇರುತ್ತೆ, ಹಾಗೆ ಸಾಧಿಸಿ ಅಭ್ಯಾಸ ಇರುತ್ತೆ, ಲೆಟ್ ಗೋ ಮಾಡೋಕ್ಕೆ ನಮಗೆ ಬಂದಿರೋದೇ ಇಲ್ಲ. ಒಂದು ಸಲ ಕಲಿಯೋಕ್ಕೆ ಶುರು ಮಾಡಿದಾಗ ಖಂಡಿತ ಇವತ್ತಲ್ಲ ನಾಳೆ ಅದು ನಮಗೆ ಮೈಗೂಡಿಸ್ಕೊಳ್ತೀವಿ, ಖಂಡಿತ ನಮ್ಮ ಜೀವನ ಹಸನಾಗುತ್ತೆ. ಸಂಧಾನ ಯಶಸ್ವಿಯಾದರೂ ದ್ವೇಷ ಉಳಿದು ಬಿಟ್ಟಿರುತ್ತದೆ, ತಾನೇ ಸೋತು ಬಿಡುವುದು ವಾಸಿ. ಮನೆಗಳಲ್ಲೇ ತೊಗೊಳ್ಳೋಣ, ದೊಡ್ಡ ವಿಷಯ ಬೇಡ. ಗಂಡ ಹೆಂಡತಿ ಮಧ್ಯನೋ, ಪೇರೆಂಟ್ಸ್ ಮತ್ತು ಮಕ್ಕಳ ಮಧ್ಯನೋ ಜಗಳ ಆಗುತ್ತೆ, ಸಂಧಾನ ಹೆಂಗೋ ಕಾಂಪ್ರಮೈಸ್ ಮಾಡ್ಕೊಂಡಿರ್ತೀವಿ. ಆದರೆ ಹಾಗೆ ತನ ನಮ್ಮಲ್ಲಿರುತ್ತಂತೆ, ಯಾಕೆಂದರೆ ಯಾವುದೋ ಒಂದಕ್ಕೆ ನಾವು ಕಾಂಪ್ರಮೈಸ್ ಆಗಿಬಿಟ್ವಲ್ಲ, ಒಂದು ಕಾಮನ್ ಗ್ರೌಂಡ್ ಹುಡ್ಕೊಂಬಿಟ್ವಲ್ಲ, ನನ್ನದೇ ಸಾಧಿಸಬೇಕಿತ್ತಲ್ಲ ಅನ್ನುವ ನಾನು ನನ್ನದು ನನ್ನ ಮಾತು ಎನ್ನುವುದೇ ನಮಗೆ ಹೆಚ್ಚಾಗಿರುತ್ತೆ. ಸರಿಯಾದ ಮಾತಾಡಿದ್ವಾ, ಅವ್ರು ಸರಿಯಾದ ಮಾತಾಡಿದ್ರ, ಯಾವುದನ್ನು ಎಲ್ಲರ ಹಿತಕ್ಕಾಗಿ ನಾವು ಡಿಸಿಷನ್ ತೊಗೊಳ್ಳೋಂಥದ್ದು ಏನೂ ನಾವು ಯೋಚನೆ ಮಾಡಲ್ಲ, ನನ್ನ ಮಾತೇ ನಡಿಬೇಕಿತ್ತು ಅನಿಸುತ್ತೆ. ಹಾಗಾಗಿ ನಮಗೆ ಒಂದು ಸಂಧಾನಕ್ಕೆ ಬಂದರೂ ಕೂಡ ಹಾಗೆತನ ನಮಗೆ ಹಾಗೆ ಉಳಿಯುತ್ತೆ ಅಂತ ಲಾವೋಸು ಆಗಲೇ ಅದನ್ನು ಹೇಳಿದಾನೆ. ಎಲ್ಲವೂ ಪಲ್ಲಟವಾಗುತ್ತಾ ಇರುತ್ತದೆಂದು ಗೊತ್ತಾಗಿ ಬಿಟ್ಟರೆ ಯಾವುದಕ್ಕೂ ನೀನು ಗಂಟು ಬೀಳುವುದಿಲ್ಲ. ಸಾಯುವುದಕ್ಕೆ ನೀನು ಹೆದರದೇ ಇದ್ದರೆ ಸಾಧಿಸಲಾರದ್ದು ಇರುವುದಿಲ್ಲ. ನೋಡಿ, ಲಾವೋಸು ಅದನ್ನೇ ಹೇಳ್ತಾ ಇದ್ದಾನೆ. ಸೋಲು ಗೆಲುವು ಎಲ್ಲ ಒಂದ್ಸಲಿ ಸೋಲ್ತೀವಿ, ಒಂದ್ಸಲಿ ಗೆಲ್ತೀವಿ, ಇದು ಪದೇ ಪದೇ ಬದಲಾಗ್ತಿರುತ್ತೆ. ಯಾವುದು ಕಾನ್ಸ್ಟೆಂಟಾಗಿ ಉಳಿಯೋಂಥದ್ದಲ್ಲ. ಬರೀ ಗೆಲ್ಲೋದಂದ ತಕ್ಷಣ ಕೆರಿಯರ್ ಅಂತ ಅಲ್ಲ, ಜೀವನದಲ್ಲೂ ಒಂದಲ್ಲ ಒಂದು ಜಂಜಾಟ, ಯುದ್ಧಗಳು ನಮ್ಮಲ್ಲಿ ನಡೀತಾನೆ ಇರುತ್ತೆ, ಒಂದಲ್ಲ ಒಂದು ವೈಮನಸ್ಸುಗಳಿರುತ್ತೆ. ಮಾತಲ್ಲಿ ಒಬ್ಬರು ಗೆಲ್ತಿರ್ತೀವಿ, ಒಂದ್ಸಲಿ ವಿಷಯಗಳಲ್ಲಿ ಗೆಲ್ತಿರ್ತೀವಿ, ಯಾವ ಊರಿಗೆ ಹೋಗಬೇಕು ಅನ್ನೋದ್ರಲ್ಲಿ ಕಿತ್ತಾಡ್ತಿರ್ತೀವಿ, ಯಾವ ಚಾನಲ್ ನೋಡಬೇಕಂತ ಕಿತ್ತಾಡ್ತಿರ್ತೀವಿ, ಎಲ್ಲಿ ಟ್ರಾವೆಲ್ ಮಾಡಬೇಕು ಎಲ್ಲಿ ಸ್ಟಾಪ್ ಕೊಡಬೇಕು ಅಂತಲೂ ಕಿತ್ತಾಡ್ತಿರ್ತೀವಿ. ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಪ್ರತಿ ಕ್ಷಣವೂ, ಆ್ಯಕ್ಚುಲಿ ಹಾಗೆ ನೋಡಿದ್ರೆ ಪ್ರತಿ ಕ್ಷಣವೂ ಯುದ್ಧ ಮಾಡ್ಕೋತಾನೆ ಇರ್ತೀವಿ. ನನ್ನ ರೀತಿ ನಡೀಬೇಕು, ನನ್ನ ರೀತಿ ನಡೀಬೇಕು ಅಂತ ಎಲ್ರಿಗೂ ಇರುತ್ತೆ. ಹಾಗಾಗಿ ಪ್ರತಿ ಕ್ಷಣವೂ ಸೋಲು ಗೆಲುವು ನಡೀತಾನೆ ಇರುತ್ತೆ. ನಮಗೆ ಗೊತ್ತಿಲ್ಲದೆ ಅದಕ್ಕೆ ಅಂಟ್ಕೊಂಡಾಗ ನಮ್ಗೆ ಅದ್ರ ಬಗ್ಗೆ ಬೇಸರ, ಅಸೂಯೆ, ಪದೇ ಪದೇ ನಾನು ಗೆಲ್ಲೋದು ಹೇಗೆ, ಹೀಗೆ ನಾವು ಯೋಚನೆ ಮಾಡ್ತಿದ್ವಿ. ಒಬ್ಬನ ಇನ್ನೊಬ್ಬ ಆಳೋದಕ್ಕೆ ಪ್ರಯತ್ನ ಪಡ್ತಿರ್ತೀನಿ, ಯಾಕೆಂದರೆ ಅಹಂಕಾರ, ಮನೆಯಲ್ಲಿ ನನ್ನ ಮಾತೇ ನಡೀಬೇಕು ಎನ್ನುವ ಒಂದು ಅಹಂಕಾರ, ನನ್ನ ಮಾತೇ ನಡೆಯಬೇಕು. ಯಾಕೆ ನಡೀಬೇಕು ನಾವು ಯೋಚನೆಯೇ ಮಾಡೋದಿಲ್ಲ. ನನ್ನ ಮಾತೇ ಯಾಕೆ ನಡೀಬೇಕು, ಮನೆ ಸುಖವಾಗಿ ನಡೆಯೋದಕ್ಕೆ ಹೇಗೆ ನಡೆಸಬೇಕು ನಾವು ಯೋಚನೆ ಮಾಡಲ್ಲ, ನನ್ನ ಮಾತೇ ನಡೀಬೇಕು ಅಂತಿರುತ್ತೆ. ಒಂದು ಆರ್ಗನೈಸೇಷನ್ ಆಗಿರ್ಬೋದು, ಗೆಳೆಯರಾಗಿರ್ಬೋದು, ಯಾವುದೇ ವಿಷಯ ತಗೊಳ್ಳಿ, ಅಲ್ಲಿ ನನ್ನದು ಎನ್ನೋದು ಇಲ್ಲದೆ ನನಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ನಾವು ಮಾಡ್ಕೊಂಬಿಟ್ಟಿರ್ತೀವಿ. ಯಾರು ಕಠಿಣವಾಗುತ್ತಾರೋ, ಬಳುಕಲಾರದೆ ಬೀಗುತ್ತಾರೋ, ಅವರು ಸಾವಿಗೆ ಸಂದವರು. ಮೃದುವಾಗಿ ಇರುವವರು, ಒಡ್ಡಿಕೊಳ್ಳುವವರು, ಬಾಳಿನ ಖುಷಿ ಬಲ್ಲವರು. ಗಟ್ಟಿಯಾದದ್ದು ಕಠಿಣವಾದದ್ದು ಮುರಿಯುತ್ತವೆ, ಮೃದುವಾದದ್ದು ಹಸಿಯಾದದ್ದು ಬಾಳುತ್ತದೆ.
ಲಾವಸು ಕೂಡ ಅದನ್ನು ಹೇಳ್ತದೇನೆ, ಒಂದು ದೊಡ್ಡ ಮರ ಇರುತ್ತೆ, ಜೋರು ಮಳೆ ಬಂದಾಗ ಮತ್ತೊಂದಾದಾಗ ಬಿದ್ದೋಗ್ಬಿಡತ್ತೆ, ಅದೇ ಬಳ್ಳಿ ಇರುತ್ತೆ ನೋಡಿ, ಅದು ಹಾಗೆ ತೂಗುತ್ತೆ, ಅದು ಉಳ್ಕೊಳ್ಳುತ್ತೆ ಗಟ್ಟಿ. ಹಾಗಂದ್ರೆ ಮನುಷ್ಯರಲ್ಲಿ ಪ್ರಪಂಚ ಗಟ್ಟಿಯಾಗಿರೋ ಅಂಶ ಬೇಡ ಅಂತಲ್ಲ, ಗಟ್ಟಿ ಎಷ್ಟಾಗಬೇಕು ಅಷ್ಟಾಗಬೇಕು. ತೀರಾ ಗಟ್ಟಿ ಆಗ್ತೀವಿ ಅಂತಂದರೆ ಪ್ರಯೋಜನಕ್ಕೆ ಬರೋದಿಲ್ಲ. ನಾನು ಯಾವುದೊಂದು ಚಿಕ್ಕ ವಯಸ್ಸಲ್ಲಿ ಒಂದು ಪೊಯಮ್ ಓದಿದ್ದೆ, ಶಾಶ್ವತವಾಗಿ ಜನ ನನ್ನ ನೆನಪಿಟ್ಕೊಳ್ಬೇಕು ಅಂತ ಒಬ್ಬ ರಾಜ ದೊಡ್ಡ ಪ್ರತಿಮೆ ಮಾಡಿಸಿದ್ನಂತೆ. ಒಂದು ಶತಮಾನಗಳು ಕಳೀತು, ಈ ಕವನ ಬರೆದಂಥ ಕವಿ ಅಲ್ಲಿ ಹೋಗಿದ್ದಂತೆ. ಆ ದೊಡ್ಡ ಪ್ರತಿಮೆ ಏನು ಮಾಡಿಸಿದ್ದ ರಾಜ, ಅವನ ತಲೆ ಇವನ ಕಾಲ ಕೆಳಗೆ ಬಿದ್ದಿತ್ತಂತೆ. ಹಾಗೆ ನಾವು ಎಷ್ಟೇ ಶಾಶ್ವತವಾದ ನೆಲೆ ಸಮಾಜದಲ್ಲಿ ಕಂಡ್ಕೊಳ್ಳೋಕೆ ಹೋದರೂ ಅದಕ್ಕೊಂದಲ್ಲ ಒಂದು ಇತಿಮಿತಿ ನಮಗೆ ಇದ್ದಿರುತ್ತೆ. ಯಾವಾಗ ನಾವು ಬೆಳಗ್ತೀವಿ, ಫ್ಲೆಕ್ಸಿಬಲ್ ಆಗ್ತೀವಿ, ಆಗ ಮಾತ್ರ ಉಳಿಯೋದಕ್ಕೆ ಸಾಧ್ಯ. ನಾನು ಎಲ್ರಿಗೂ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ. ಹಾವು ಯಾವಾಗ ನಾನು ಸಮಾಧಾನವಾಗಿ ಆರಾಮಾಗಿ ತೆವಳ್ತೀನಿ ಅಂತ ನಿರ್ಧಾರ ಮಾಡ್ತೋ, ಆಗ ಕೈ ಕಾಲುಗಳ ಅವಶ್ಯಕತೆ ಇಲ್ಲ ಅಂದ ತಕ್ಷಣ ತನ್ನ ಎವಲ್ಯೂಷನಲ್ಲಿ ಕೈ ಕಾಲುಗಳನ್ನ ಬಿಟ್ಬಿಡ್ತು. ನನಗೆ ಯಾವ್ದು ಅವಶ್ಯಕತೆಲ್ಲೋ ಹೊತ್ಕೊಂಡು ಯಾಕೆ ತಿರುಗಾಡಬೇಕು ಅಂತ. ಐಸ್ ಏಜ್ ಟೈಮಲ್ಲಿ ನಮಗೆ ಈ ಆನೆಗಳಿಗೆಲ್ಲ ಉದ್ದವಾದ ಕೂದಲೆಲ್ಲ ಇತ್ತು ಆ ಚಳಿಯಿಂದ ತನ್ನ ತಾನು ರಕ್ಷಿಸ್ಕೊಳ್ಳೋಕ್ಕೆ. ಅದೇ ಐಸ್ ಏಜು ಕಡಿಮೆ ಆಗ್ತಾ ಆಗ್ತಾ ಆ ಟೆಂಪ್ರೇಚರ್ ಬದಲಾಗ್ತಾ ಆಗ್ತಾ ಆನೆಗಳಿಂದ ಕೂದಲು ಕೂಡ ಉದುರೋಯ್ತು. ಅಂದರೆ ತನ್ನ ಸರ್ವೈವಲ್ಗೆ ಅದರ ಅವಶ್ಯಕತೆ ಇಲ್ಲ ಅಂದರೆ ಬಿಟ್ಬಿಡ್ತು. ಇವ ನಾನು ಇಷ್ಟು ಶತಮಾನಗಳನ್ನು ಕೂದಲು ಇಟ್ಕೊಂಡಿದ್ದೆ, ಇವರನ್ನು ಕೂದಲು ಬಿಡಬೇಕಂತ ಅಂದ್ಕೊಂಡಿದ್ದಿದ್ದು, ಬಹುಶಃ ಅದು ಎಕ್ಸ್ಟಿಂಟ್ ಆಗಿಬಿಡ್ತಿತ್ತು. ಆದರೆ ಅದು ಹಾಗೆ ಮಾಡಲಿಲ್ಲ. ಎಷ್ಟು ಪ್ರಾಣಿಗಳು, ಬರೀ ಆನೆ ಅಂತಲ್ಲ, ಇಡೀ ನಮ್ಮ ಎವಲ್ಯೂಷನಲ್ಲೇ ನೋಡ್ತಾ ಹೋದಾಗ, ಯುಗಗಳನ್ನು ನೋಡ್ತಾ ಹೋದಾಗ, ಯಾವ ಯಾವ ಪ್ರಾಣಿ ಯಾವ ಯಾವ ಕಾಲಕ್ಕೆ ಅದು ಒಗ್ಗಿಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತೋ ಅದೆಲ್ಲ ಇಲ್ಲಿವರೆಗೂ ಉಳ್ಕೊಂಡು ಬಳ್ತು, ಉಳ್ಕೊಂಡು ಬಂದಿದೆ. ಯಾವ್ಯಾವುದು ಎವಲ್ಯೂಷನಲ್ಲಿ ಕಾಲಕ್ಕೆ ತಕ್ಕಂತೆ ಬದಲಾವಣೆಗೆ ಒಗ್ಗಿಕೊಳ್ಳಲಿಲ್ಲವೋ ಅಂತಹ ಎಲ್ಲ ಪ್ರಾಣಿಗಳು ಎಕ್ಸ್ಟಿಂಟ್ ಆಯಿತು. ಮನುಷ್ಯನು ಕೂಡ ಅಷ್ಟೇ, ನನ್ನ ಉಳಿವಿಗೆ ಯಾವುದು ಹಿತ, ಎಲ್ಲರ ಹಿತಕ್ಕೂ ಎಲ್ಲರ ಹಿತಕ್ಕೆ ಯಾವ ಗುಣ ನನ್ನ ಪ್ರಯೋಜನಕ್ಕೆ ಬರುತ್ತೆ, ಯಾವುದನ್ನು ಕಳಿಸ್ಕೊಳ್ಬೇಕು ಅಂತ ಪದೇ ಪದೇ ನೋಡ್ತಿರ್ಬೇಕು. 20ನೇ ವಯಸ್ಸಲ್ಲಿ ಅಪ್ಲೈ ಆಗೋಂಥ ರೂಲ್ಸ್ 40ನೇ ವಯಸ್ಸಿಗೆ ಅಪ್ಲೈ ಆಗದಿರ್ಬೋದು. 20ನೇ ವಯಸ್ಸಲ್ಲಿ ಇಷ್ಟು ಫಾಸ್ಟಾಗಿ ಹೊಡ್ತೀನಿ, 40ನೇ ವಯಸ್ಸಲ್ಲಿ ಅಷ್ಟು ಫಾಸ್ಟಾಗಿ ಓಡೋಕೆ ಆಗದೇ ಇರ್ಬೋದು. ಪದೇ ಪದೇ ನಮ್ಮ ವಯಸ್ಸಿಗೆ ತಕ್ಕಂಗೆ, ನನ್ನ ಮನೋಧರ್ಮಕ್ಕೆ ತಕ್ಕಂತೆ, ನನ್ನ ಆರೋಗ್ಯಕ್ಕೆ ತಕ್ಕಂತೆ, ನನ್ನ ಸುತ್ತಮುತ್ತಲ ಜನರ ತಕ್ಕಂತೆ ಎಲ್ಲವೂ ಬದಲಾಗ್ತಾ ಹೋಗ್ತಿರುತ್ತೆ. 20ನೇ ವಯಸ್ಸಲ್ಲಿ ನನ್ನ ಜೊತೆಗಿದ್ದ ಸರ್ಕಲ್ ಇವತ್ತು ನನಗೆ ಇರೋದಿಲ್ಲ, ನನಗೆ ಬೇರೆ ಯಾವುದೋ ಸರ್ಕಲ್ ಕ್ರಿಯೇಟ್ ಆಗಿರುತ್ತೆ. ಅಲ್ಲಿ ಮನಸ್ಥಿತಿಗಳು ಬೇರೆ ಇರುತ್ತೆ, ಸದಾಕಾಲ ಒಂದೇ ರೀತಿ ಇರ್ತೀನಿ ಅನ್ನೋದಕ್ಕೆ ಆಗೋದಿಲ್ಲ. ಪದೇ ಪದೇ ಗೆಲುವು, ಪದೇ ಪದೇ ಸೋಲು, ಎಲ್ಲವೂ ಯಾವುದೂ ಇರೋದಿಲ್ಲ. ಒಂದಲ್ಲ ಒಂದು ಅವಾಗವಾಗ ಆಗ್ತಿರುತ್ತೆ. ಇಷ್ಟು ಎಲ್ಲ ಬದಲಾಗ್ತಿರುವಂಥ ಪ್ರಪಂಚದಲ್ಲಿ, ಸಮಾಜದಲ್ಲಿ, ಮತ್ತು ನಾನು ಕೂಡ ಅಷ್ಟೆಲ್ಲ ಬದಲಾಗುವಾಗ, ಯಾವುದೋ ಒಂದಕ್ಕೆ ಅಂಟಿಕೊಳ್ಳುವುದು, ನನಗೆ ಹಾಗೆ ಮಾಡಿಬಿಟ್ಟ, ನನಗೆ ನೋವಾಗೋಯ್ತು, ನಾನು ಸೋತ್ಬಿಟ್ಟೆ, ಅವನು ಗೆದ್ದುಬಿಟ್ಟ, ಈ ರೀತಿ ಅಂಟಿಕೊಳ್ಳೋದು ಯಾಕೆ ಅಂದರೆ ನಾವು ಮುಂದೆ ಮುಂದೆ ನೋಡೋದೆ ಹೋಗ್ತಾ ಇಲ್ಲ. ಅದಕ್ಕೆ ಗುಡ್ಡಪ್ಪ ಅಂತಾರೆ, ದೇವರು ಕಣ್ಣ ಮುಂದೆ ಇಟ್ಟಂತೆ. ಯಾಕೆಂದರೆ ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ ಅಂತ, ಜೀವನದಲ್ಲಿ ಮುಂದೆ ನೋಡ್ಕೊಂಡು ಹೋಗೋದಕ್ಕೆ ಮನುಷ್ಯನಿಗೆ ಕಣ್ಣನ ಬೆನ್ನಲಲ್ವಂತ ಇಟ್ಟಿರೋದು, ಮುಖದಲ್ಲಂತೆ. ಯಾಕೆಂದರೆ ಮುಂದೆ ನೋಡ್ಕೊಂಡು ಹೋಗೋದಕ್ಕಂತೆ, ಕಣ್ಣ ನಿಟ್ಟನು ಮುಖದಿ ಮಂಕುತಿಮ್ಮ ಅಂತ ಗುಂಡ ಪದಕ್ಕೆ ಹೇಳೋದು. ನಾವು ಮುಂದೆ ನೋಡ್ತಾ ಹೋಗಬೇಕು, ಆದರೆ ನಾವು ಹಿಂದೆ ನೋಡ್ತಾ ಹೋಗ್ತೀವಿ. ಅನ್ಬರ್ಡನ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ, ನಮ್ಮನ್ನು ನಾವು ಕಳ್ಚ್ಕೊಳ್ಳೋಕೆ ಹೋಗಲ್ಲ ಪಾಸ್ಟಿಂದ, ಅದನ್ನು ಮೈ ಮೇಲೆ ಹೊತ್ಕೊಂಡು ತಿರುಗಾಡ್ತಿರ್ತೀವಿ. ಅದಕ್ಕೆ ನಾನು ಅವನು ನನಗೆ ಬೈದ, ಇವ್ ನಂಗೆ ಅವಮಾನ ಮಾಡ್ದ, ಇವು ನನ್ನ ಪ್ರೀತಿಸ್ತಾ, ಇವು ನನ್ನ ಪ್ರೀತಿಸ್ತಂತ ವ್ಯಾಮೋಹಕ್ಕೊಳಗಾಗ್ತೀವಿ, ಇವು ನನ್ನ ಕೋಪ ಮಾಡಿಕೊಂಡ ಅಂತ ದ್ವೇಷ ಮಾಡ್ತಾ ಹೋಗ್ತೀವಿ. ಈ ದ್ವೇಷ ಪ್ರೇಮದ ಮಧ್ಯವೇ, ವ್ಯಾಮೋಹದ ಮಧ್ಯೆ ನಾವು ತೊಳ್ಳಾಡ್ತಿರ್ತೀವಿ. ಇದರ ಆಚೆಗೆ ಸಮಚಿತ್ತತೆಯಿಂದ ನೋಡುವಂತಹ ಒಂದು ಗುಣ ನಮ್ಮಲ್ಲಿ ಬೆಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಯಾವಾಗ ಪ್ರತಿಯೊಬ್ಬನೂ ಸಾಯ್ತೀನಿ, ನಾನು ಕೂಡ ಸಾಯ್ತೀನಿ ಅಂತ ಅನಿಸುತ್ತೋ, ಆಗ ಇದನ್ನೆಲ್ಲ ಕ್ಲಿಯರ್ ಆಗುತ್ತೆ, ಅದನ್ನೆಲ್ಲ ಮನುಷ್ಯ ಸಂಧಾನ ಮಾಡ್ಕೊಳ್ತಾನೆ, ಅವನಲ್ಲಿ ಶಾಂತಿ ಮೂಡುತ್ತೆ ಅಂತ ಬುದ್ಧ ಹೇಳ್ತಾನೆ. ನನಗೆ ಆದಂಥ ಒಂದು ಅನುಭವ, ನಮ್ಮ ಇದರಲ್ಲಿ ಒಂದು ಒಕ್ಕೂಟ ಥರ ಇರುತ್ತೆ, ಅಲ್ಲಿ ಜಗಳ ಆಯಿತು, ಒಂದು ಕೆಲಸಕ್ಕೆ ಸಂಬಂಧಪಟ್ಟಂಗೆ ಜಗಳ ಆಗ್ತಿತ್ತು. ಆವಾಗ ಆ ಒಕ್ಕೂಟದ ಅಧ್ಯಕ್ಷರು ಬಂದರು, ಬಂದರು ಎಲ್ಲ ಅವ್ರ ಕಾರಣಗಳನ್ನ ಹೇಳ್ತಾರೆ, ಇದಾಯಿತು ಇದಾಯಿತು ಅಂತ, ಅವನ ತಪ್ಪು ಇವನ್ ತಪ್ಪು ಅಂತ ಜಗಳ ಮಾಡ್ತಾಯಿದ್ರು. ಆ ಮನುಷ್ಯ ಬಂದ, ನಿಜವಾಗಲೂ ನಿಮ್ಮ ಜೀವನದಲ್ಲಿ ಅಷ್ಟೊಂದು ಸಮಯ ಇದೆಯಾ ಅಂತ ಕೇಳಿದ್ರು. ಎಷ್ಟು ಕನ್ವಿಕ್ಷನಲ್ಲಿ ಆ ಮನುಷ್ಯ ಕೇಳ್ದ ಅಂದರೆ, ಅಷ್ಟು ಒಂದು ಮಂದಹಾಸ ಇತ್ತು ಮುಖದಲ್ಲಿ ಆ ಮನುಷ್ಯನಲ್ಲಿ. ನಿಜವಾಗಲೂ ನಿಮಗೆ ಅಷ್ಟೊಂದು ಸಮಯ ಇದೆ ಜಗಳ ಆಡೋಕ್ಕೆ ಅಂತ. ಎಲ್ರಿಗೂ ಅದು ಯಾವ ಮಟ್ಟಕ್ಕೆ ಸಡನ್ನಾಗಿ ನಾಟಿತು ಅಂತಂದರೆ, ಎಲ್ಲರೂ ತಕ್ಷಣ ಸುಮ್ಮನಾಗ್ಬಿಟ್ರು. ಏ ಹೌದಲ್ಲ, ನನಗೆ ಈ ಮಾಡೋದಕ್ಕೆ ಇಷ್ಟೊಂದು ಕೆಲಸ ಇದೆ, ಮತ್ತೊಂದಿದೆ, ಎಲ್ರಿಗೂ ಅವರ ರೀತಿ ಆ ವಾಕ್ಯ ಅರ್ಥ ಆಗೋಯ್ತು. ಎಲ್ಲರೂ ತಕ್ಷಣ ಒಂದು ನಿಮಿಷ ಸುಮ್ಮನಾಗ್ಬಿಟ್ರು, ಅವ್ರಿಗೆ ಏನು ಉತ್ತರ ಕೊಡಬೇಕಂತ ಗೊತ್ತಾಗಲಿಲ್ಲ. ತಕ್ಷಣ ಅವರು ಅದನ್ನು ಹೇಗೆ ಬಗೆಹರಿಸ್ಬೇಕು, ಹಾಗೆ ಮತ್ತೆ ಒಂದು ಲಾಜಿಕಲ್ ಅಪ್ರೋಚ್ ಕೊಟ್ಟವರು ಬಗೆಹರಿಸ್ತಾರೆ. ಎಲ್ರೂ ಬಾಯಿ ಮುಚ್ಚಿದ ಆ ಮನುಷ್ಯ, ಹಾಗೆ ನಿಜವಾಗ್ಲೂ ನಿಮ್ಗೆ ಅಷ್ಟೊಂದು ಸಮಯ ಇದೆ ಅಂತ ಅನಿಸುತ್ತಾ ಅಂತ ಅವ್ರು ಕೇಳಿದ್ದು. ಅದು ನನಗೂ ಕೂಡ ಅದಷ್ಟೇ ಪ್ರಭಾವ ಬೀರಿದಂಥ ದಿನ ನನಗದು. ಗಟ್ಟಿಯಾಗುವುದು ಮತ್ತು ಹಗುರವಾಗುವುದ್ರ ಬಗ್ಗೆ ಏನು
ಅಲ್ಲಿ ಲಾವಸ್ಸು ಹೇಳ್ದ, ಅದಕ್ಕೊಂದು ಉದಾಹರಣೆ ಚೆನ್ನಾಗಿದೆ, ಇದು ಎಕ್ಸಾಕ್ಟ್ಲಿ ಇದಕ್ಕೆ ಹೋಲತ್ತೆ ಅಂತಲ್ಲ, ಬಟ್ ನನಗೆ ಹೊಳಿತು. ಹೀಗೆ ಗೋರಖನಾಥ ಮತ್ತು ಅಲ್ಲಮಪ್ರಭು ಭೇಟಿ ಆಗ್ತಾರಂತೆ ಒಂದಿನ. ಕತೆ ಇದು, ರಗಳೆಗಳಲ್ಲಿ ಬರುವಂಥ ಕತೆ, ನನಗೆ ಯಾವುದ್ರಲ್ಲಿ ಅಂತ ಮರ್ತೋಯ್ತು, ಕ್ಷಮಿಸಿ. ಸೊ ಭೇಟಿಯಾದಾಗ ಕೇಳ್ತಾನಂತೆ, ನಾನು ಎಷ್ಟು ಶಕ್ತಿಶಾಲಿ ಗೊತ್ತಾ, ಯೋಗದಲ್ಲಿ ಎಂತೆಂಥ ಸಿದ್ಧಿ ಪಡೆದಿದ್ದೀನಿ ಗೊತ್ತಾ, ತಗೋ ಈ ಕತ್ತಿನ ನನ್ನ ತುಣ್ ತುಣ್ ಮಾಡು ಅಂತ ಹೇಳ್ತಾನೆ. ಅವನು ಅಲ್ಲಮಪ್ರಭು ತಗೊಂಡು ತುಣ್ ತುಣ್ ಮಾಡ್ತಾರೆ, ಮತ್ತೆ ಅವರು ಸರಿ ಹೋಗ್ಬಿಡ್ತಾರೆ. ಗೋರಖನಾಥ ಅವ್ರಿಗೆ ಏನೂ ಆಗೋದಿಲ್ಲ. ಆಗ ಅಲ್ಲಮಪ್ರಭು, ಸರಿ ನನ್ನ ಈ ಕತ್ತಿಯಿಂದ ಭೇದಿಸು ನೋಡೋಣ ಅಂತ ಕೇಳಿದಾಗ ಗೋರಖನಾಥ ಕತ್ತಿನ ಬೀಸ್ತಾನಂತೆ. ಆದರೆ ದೇಹಕ್ಕೆ ನಾಟದೇ ಇಲ್ವಂಥದ್ದು, ಗಾಳಿ ಆಗಿಬಿಟ್ಟಿರ್ತಾರೆ ಮನುಷ್ಯ, ಆಕಾಶವಾಗಿಬಿಟ್ಟಿರ್ತಾರೆ. ಅಲ್ಲಮಪ್ರಭು ಆಗ ಕತ್ತಿಲಿ ಎಷ್ಟೇ ಬೀಸಿದ್ರೂ ತಾಕದೇ ಇಲ್ವಂತೆ, ಮೈಯೊಳಗಿಂದ ಹೀಗೆ ಬಂದ್ಬಿಡತ್ತಂತೆ ಕತ್ತಿ. ನಗ್ತಾನಂತೆ ಅಲ್ಲಮಪ್ರಭು, ನಗ್ತಾರಂತಾಗ ನೋಡಿ ಆ ಸಿದ್ಧಿ ಅಂದರೆ ಇದು, ಹಾಗಂತ ಇದನ್ನು ಸುಮ್ಮ ಸುಮ್ಮನೆ ಕೊಚ್ಕೊಳ್ಳೋಕೆ ಹೋಗಬಾರ್ದು ಅಂತ ಅಲ್ಲಮಪ್ರಭು ಹೇಳ್ತಾರೆ ಅಂತ ಒಂದು ಕತೆ. ಗೋರಖನಾಥ ಅಲ್ಲಮಪ್ರಭು ಭೇಟಿಯಾಗಿದ್ದು ಸಂಬಂಧಪಟ್ಟಂಥ ಕತೆ ಅದು. ಒಳಾರ್ಥ ಬೇರೆ ಇದೆ, ಮತ್ತೊಂದಿನ ಮಾತಾಡೋಣ. ಹಾಗೆ ಯಾರು ಗಟ್ಟಿ ಅನ್ಕೋತಾರೋ ಅದು ಗಟ್ಟಿತನ ಅಲ್ಲ. ಹೊಯ್ದವರನ್ನ ಹೊರೆದವರೆಂಬೆ, ಬೈದವರನ್ನ ಬಂಧುಗಳೆಂಬೆ, ನಿಂದಿಸದವರನ್ನ ತಂದೆ ತಾಯಿಗಳೆಂಬೆ, ಆಳಿಗೊಂಡವರನ್ನ ಆಳ್ದವರೆಂಬೆ, ಜರಿದವರನ್ನ ಜನ್ಮ ಬಂಧುಗಳೆಂಬೆ, ಹೊಗಳಿದವರನ್ನ ಹೊನ್ನ ಶೂಲದಲ್ಲಿಕ್ಕಿದವರೆಂಬೆ ಕೂಡಲ ಸಂಗಮ ದೇವ. ಬುದ್ಧ ಏನೋ ಹೇಳ್ದ, ಅವನು ಬೈದ ಇವನು ಬೈದ ಅಂತ ನೀನು ಕೊರಗಬೇಡ, ಅಂತವನಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗೋದಿಲ್ಲ, ನೀನು ಅದನ್ನು ತೊರಿಬೇಕು. ಯಾರು ನನ್ನ ಬೈದ, ನನ್ನ ಹೊಗ ಇದು ಮಾಡ್ದ, ದ್ವೇಷಪಟ್ಟ, ಅನ್ನೋದನ್ನ ಮರಿತವನಿಗೆ ಶಾಂತವಾಗತ್ತೆ, ನೆಮ್ಮದಿ ಸಿಗತ್ತೆ. ಯಾರು ಶಾಶ್ವತ ಆಗಿರೋದಿಲ್ಲ, ಎಲ್ಲರೂ ಒಂದಲ್ಲ ಒಂದಿನ ಸತ್ತೋಗ್ತಾರೆ ಅಂತ ಯಾರಿಗೆ ಅರಿವಿರುತ್ತೋ ಅವನು ಎಲ್ಲ ತನ್ನ ಎಲ್ಲ ಕಲಹಗಳನ್ನು ಮುಗಿಸ್ಕೊಂಡು ಬಿಡ್ತಾನೆ, ಅಲ್ಲಿಗೆ ಎಂಡ್ ಮಾಡ್ತಾನೆ, ಸಂಧಾನ ಮಾಡ್ಕೊಳ್ತಾನೆ ಅಂತ ಬುದ್ಧ ಹೇಳಿದೆ. ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಬಸವಣ್ಣ ತುಂಬ ಚೆನ್ನಾಗಿ ಇಲ್ಲಿ ಹೇಳಿದ್ದಾರೆ. ಹಾಗಾಗಿ ಇದನ್ನು ತಮಗೆಲ್ರಿಗೂ ಗೊತ್ತಿರೋಂಥ ವಚನನೇ ಇದು. ಹಾಗಾಗಿ ಇದನ್ನು ಮತ್ತೆ ನಾವು ವಿವರಿಸೋದಕ್ಕೆ ಹೋಗೋದಿಲ್ಲ. ಇದೇ ಥಾಟಲ್ಲಿ ಲೆಟ್ ಅಸ್ ಎಂಡ್ ದಿಸ್ ಎಪಿಸೋಡ್. ಮನುಷ್ಯ ಸೋಲಕ್ಕಾಗತ್ತಾ, ಸೋಲು ಅಂದರೆ ಏನು, ಯಾವ ರೀತಿ ಸೋಲೋದು, ಅದರಿಂದ ಆಗುವಂತಹ ಹಿತಗಳೇನು, ಯಾವ ರೀತಿ ಮನುಷ್ಯ ಸೋಲೋದಕ್ಕೆ ಸಾಧ್ಯ, ನಾನು ಸೋತರೂ ಅವ್ರು ಸೋಲಲ್ಲ ಅಂತ ಅನಿಸುತ್ತೆ, ಅವ್ರು ಸೋತರೂ ಪರವಾಗಿಲ್ಲ ಗೆದ್ದರೂ ಪರವಾಗಿಲ್ಲ, ನನ್ನ ಕೈಲಿ ಸೋಲಕ್ಕಾಗತ್ತಾ ಅದು ಮುಖ್ಯ. ಸೊ ನಾನು ಎಷ್ಟು ಬಾರಿ ಸೋತಿದ್ದೀನಿ, ಖುಷಿಯಾಗಿ ಎಷ್ಟು ಸರಿ ನಾನು ಸೋಲನ್ನು ಒಪ್ಕೊಂಡಿದ್ದೀನಿ ಅಂತ ಪ್ರಶ್ನೆ ಮಾಡೋಣ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.